ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಬಸವರಾಜು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುವೆಂಪು ನಗರ ಇಲ್ಲಿ ಸಮಾಜ ವಿಜ್ಞಾನ ವಿಷಯದ ಸಹಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ದಿನ ನಿಮ್ಮೊಂದಿಗೆ ನಾನು ಭೂಗೋಳ ವಿಜ್ಞಾನ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಈ ವಿಷಯಗಳ ಕುರಿತು ಪುನರ್ಮನನ ಮಾಡಿಕೊಳ್ಳೋದಕ್ಕೆ ಇಲ್ಲಿ ನಿಂತಿದ್ದೀನಿ ಭೂಗೋಳ ವಿಜ್ಞಾನಕ್ಕೆ ಅಂಕಗಳು ಹೇಗೆ ನಿಗದಿಯಾಗಿವೆ ಹಾಗೆಯೇ ಯಾವ ಯಾವ ರೂಪದ ಪ್ರಶ್ನೆಗಳಿಗೆ ಎಷ್ಟು ಅಂಕಗಳನ್ನು ನಿಗದಿಗೊಳಿಸಿದೆ ಗೊತ್ತಿದೆ ಒಂದ್ಸಲ ಪುನರ್ಮನನ ಮಾಡೋಣ ಮೊದಲನೇದಾಗಿ ನೋಡಿ ಒಟ್ಟು ಅಂಕಗಳು ಭೂಗೋಳ ವಿಜ್ಞಾನಕ್ಕೆ 22 ಪ್ರಶ್ನೆಗಳು ಒಟ್ಟು 9 ಎಂ ಸಿ ಕ್ಯೂ ಪ್ರಶ್ನೆಗಳು 1 1 ಅಂಕದ ಪ್ರಶ್ನೆಗಳು 2 2 ಅಂಕದ ಪ್ರಶ್ನೆಗಳು 2 3 ಅಂಕದ ಪ್ರಶ್ನೆಗಳು 2 4 ಅಂಕದ ಪ್ರಶ್ನೆಗಳು 1 5 ಅಂಕದ ಒಂದು ಪ್ರಶ್ನೆ ಇರ್ತದೆ ನೆನಪಿಸ್ಕೊಳ್ಳಿ 5 ಅಂಕದ ಒಂದು ಪ್ರಶ್ನೆ ಅಂದರೆ ನಕ್ಷೆ ನಕ್ಷೆ ರಚನೆಗೆ 1 ಅಂಕ ಹಾಗೆ 4 ಸ್ಥಳ ಗುರುತಿಸೋದಕ್ಕೆ ಕೊಟ್ಟಿರ್ತಾರೆ ಅದು ಪ್ರತಿ ಸ್ಥಳ ಗುರುತಿಸೋದಕ್ಕೆ 1 ಅಂಕ ಹೀಗೆ 5 ಅಂಕದ ಪ್ರಶ್ನೆ ಒಂದು ಭೂಗೋಳ ವಿಜ್ಞಾನದಲ್ಲಿ ಇರುತ್ತೆ ನೆನಪಿಟ್ಕೊಳ್ಳಿ ನಕ್ಷೆ ಭೂಗೋಳ ವಿಜ್ಞಾನದಲ್ಲಿ ಮಾತ್ರ ಬರ್ತಕ್ಕಂತಹ ಪ್ರಶ್ನೆಯಾಗಿದೆ ಈಗ ಭೂಗೋಳ ವಿಜ್ಞಾನದಲ್ಲಿ ಮೊದಲ ಅಧ್ಯಾಯ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಭಾರತದ ಸ್ಥಾನ ನೋಡಿ ಭೂಮಿ ಭೂಮಿಯಾಕಾರದಲ್ಲಿದೆ ಭೂಮಿಯನ್ನು ಸಮಭಾಜಕ ವೃತ್ತವು ಎರಡು ಅರ್ಧಗೋಳಗಳಾಗಿ ವಿಂಗಡಿಸಿದೆ ಉತ್ತರ ಅರ್ಧಗೋಳ ದಕ್ಷಿಣ ಅರ್ಧಗೋಳ ಭಾರತ ಉತ್ತರ ಅರ್ಧಗೋಳದಲ್ಲಿದೆ ಹಾಗೆಯೇ ಗ್ರೀನ್ವಿಚ್ ರೇಖೆ ಹಾಗೂ ಅಂತಾರಾಷ್ಟ್ರೀಯ ದಿನರೇಖೆ ಇವು ಭೂಮಿಯನ್ನು ಪೂರ್ವಾರ್ಧಗೋಳ ಪಶ್ಚಿಮಾರ್ಧಗೋಳವಾಗಿ ವಿಭಾಗಿಸಿವೆ ಭಾರತವು ಪೂರ್ವಾರ್ಧಗೋಳದಲ್ಲಿದೆ ಭಾರತದ ಗಡಿಗಳನ್ನು ನೋಡೋದಾದರೆ ಭಾರತದ ಸುತ್ತ ಹಲವು ನೆರೆಯ ರಾಷ್ಟ್ರಗಳಿವೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಚೀನಾ ನೇಪಾಳ ಭೂತಾನ್ ಮಯನ್ಮಾರ್ ಬಾಂಗ್ಲಾದೇಶ ಇವುಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಈಗ ನಮ್ಮ ಭಾರತವು ಉತ್ತರದ ತುದಿಯಿಂದ ದಕ್ಷಿಣದ ತುದಿಯವರೆಗೆ ಸುಮಾರು 3214 ಕಿಲೋಮೀಟರ್ನಷ್ಟು ಉದ್ದವಿದೆ ವಿಸ್ತರಿಸಿದೆ ಹಾಗೆಯೇ ಪೂರ್ವ ಪಶ್ಚಿಮವಾಗಿ 2933 ಕಿಲೋಮೀಟರ್ನಷ್ಟು ವಿಸ್ತರಿಸಿದೆ ಭಾರತವು ಎರಡು ಬಗೆಯ ಗಡಿಗಳನ್ನು ಹೊಂದಿದೆ ಒಂದು ಭೂಗಡಿ ಜಲಗಡಿ ಭೂಗಡಿಯು ಕಚ್ನಿಂದ ಇಲ್ಲಿ ಮಯನ್ಮಾರ್ ಮತ್ತು ಬಾಂಗ್ಲಾ ಭಾರತ ಮೂರು ಸೇರೋ ಗಡಿಯವರೆಗೆ ವಿಸ್ತರಿಸಿದೆ ಇದು 15,200 ಕಿಲೋಮೀಟರ್ನಷ್ಟು ವಿಸ್ತರಿಸಿದೆ ಹಾಗೆಯೇ ಜಲಗಡಿ ಜಲಗಡಿಯು ಪ್ರಧಾನ ಭೂಭಾಗದಲ್ಲಿ ಸುಮಾರು 6,100 ಕಿಲೋಮೀಟರ್ನಷ್ಟಿದ್ದು ದ್ವೀಪಗಳನ್ನು ನಾವು ಪರಿಗಣಿಸುವುದಾದರೆ 7,200 ಕಿಲೋಮೀಟರ್ನಷ್ಟಿದೆ ಇಷ್ಟು ವಿಸ್ತಾರವಾದ ಭಾರತ ನಾವು ವಿಸ್ತೀರ್ಣ ಹೇಳುವುದಾದರೆ 32,87,263 ಚದರ ಕಿಲೋಮೀಟರ್ ಈಗ ನೋಡಿ ಈ ಪಾಠದಲ್ಲಿ ಈ ಅಧ್ಯಾಯದಲ್ಲಿ ನಾವು ಯಾವ ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು 1 ಅಂಕದ 2 ಅಂಕದ 3 ಅಂಕ 4 ಅಂಕ ಖಂಡಿತ ಆಗಲ್ಲ ಇದುವರೆಗೆ ನಮಗೆ ಬಂದಿರತಕ್ಕಂಥ ಪ್ರಶ್ನೆಗಳು 1 ಅಂಕದ್ದು ಅದರಲ್ಲೂ ನಕ್ಷೆಗೆ ಹೆಚ್ಚು ಸೀಮಿತಗೊಳಿಸಲಾಗಿದೆ ಈ ಪಾಠ ಆದರೆ ನಕ್ಷೆಗೆ ಸೀಮಿತಗೊಳಿಸೋದು ಬೇಡ 1 ಅಂಕದ ಪ್ರಶ್ನೆಗಳು ನಿರೀಕ್ಷಿಸ್ಬೋದು ಹಾಗಾದರೆ ಈ ಅಧ್ಯಾಯದಿಂದ ನಮಗೆ ಏನೇನು ಪ್ರಶ್ನೆಗಳು ಅಥವಾ ನಕ್ಷೆ ಗುರುತಿಸೋದಕ್ಕೆ ಬರೋದಾದರೆ ಯಾವ್ಯಾವ ಸ್ಥಳಗಳು ಬರ್ಬೋದು ಅಂತ ಅತಿ ಅಂದರೆ ತುಂಬ ಮುಖ್ಯವಾದ ವಿಚಾರ ಅಂದರೆ ಭಾರತದ ಮಧ್ಯದಲ್ಲಿ ಒಂದು ಪ್ರಧಾನ ಅಕ್ಷಾಂಶ ಆದೋಗಿದೆ ನಿಮಗೆಲ್ಲರಿಗೂ ಗೊತ್ತು ಕರ್ಕಟಕ ಸಂಕ್ರಾಂತಿ ವೃತ್ತ ಇದನ್ನು ಬೇರೆ ಬೇರೆ ಹೆಸರಿನಲ್ಲಿ ಕೇಳ್ಬೋದು ಭಾರತದ ಮಧ್ಯದಲ್ಲಿ ಆದು ಹೋಗಿರುವ ಅಕ್ಷಾಂಶ ಅಥವಾ ಕರ್ಕಟಕ ಸಂಕ್ರಾಂತಿ ವೃತ್ತ ಅಥವಾ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಮೂರು ನೇಮ್ಗಳಲ್ಲೂ ನಿಮಗೆ ಸ್ಥಳ ಗುರುತಿಸೋದು ಕೊಡ್ಬೋದು ಅದನ್ನು ನಾವು ಗುರುತಿಸಬೇಕು ಭಾರತದ ಮಧ್ಯದಲ್ಲಿ ಆದು ಹೋಗಿರುವ ಅಕ್ಷಾಂಶ ಹಾಗೆಯೇ ಭಾರತದ ಮಧ್ಯದಲ್ಲಿ ಆದು ಹೋಗಿರುವ ರೇಖಾಂಶ ಅಂತಲೂ ಕೇಳ್ಬೋದು ಭಾರತದ ವೇಳೆಯನ್ನು ಈ ರೇಖಾಂಶವನ್ನು ಆಧರಿಸಿ ಗುರುತಿಸಲಾಗಿದೆ ಇದನ್ನು ಆದರ್ಶ ಕಾಲಮಾನ ರೇಖೆ ಭಾರತದ ಆದರ್ಶ ಕಾಲಮಾನ ರೇಖೆ ಅಂತಲೂ ಕೇಳ್ಬೋದು ಮತ್ತು ಈ ರೇಖೆ
ಒಂದು ಉತ್ತರ ಪ್ರದೇಶ ರಾಜ್ಯದ ಒಂದು ನಗರದ ಮೇಲೆ ಆದೋಗಿದೆ ಅಲಹಾಬಾದ್ ಅಲಹಾಬಾದ್ ನಗರದ ಮೇಲೆ ಆದೋಗಿರೋದ್ರಿಂದ ಇದನ್ನು ಅಲಹಾಬಾದ್ ರೇಖೆ ಅಂತಲೂ ಕರೀತಾರೆ ಅಲಹಾಬಾದ್ ರೇಖೆ 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಮಧ್ಯದಲ್ಲಿ ಆದವಾಗಿರುವ ರೇಖಾಂಶ ಯಾವುದೇ ಹೆಸರಿನಿಂದ ಕೊಟ್ಟರೂ ಈ ಒಂದು ರೇಖಾಂಶವನ್ನು ಗುರುತಿಸಬೇಕು ಆಗಲೇ ಹೇಳಿದಾಗೆ ಗುವರ್ಮೋಟಿ ಕಿಬಿತು ಇಂದಿರಾ ಕೋಲ್ ಮತ್ತು ಇಂದಿರಾ ಪಾಯಿಂಟ್ ಇವುಗಳನ್ನು ಗುರುತಿಸೋದಕ್ಕೆ ಕೊಡೋ ಸಾಧ್ಯತೆ ಇದೆ ಹಾಗೆಯೇ ಭಾರತದ ಭೌಗೋಳಿಕ ಕೇಂದ್ರವನ್ನು ಗುರುತಿಸಿ ಅಂತ ಕೊಡ್ತಾರೆ ಮತ್ತು ಇನ್ನೊಂದು ಅಂಶ ಇಲ್ಲಿ ಪಾಕ್ ಜಲಸಂಧಿ ಇದು ಶ್ರೀಲಂಕಾ ಮತ್ತು ಭಾರತವನ್ನು ಬೇರ್ಪಡಿಸ್ತಕ್ಕಂಥ ಜಲಸಂಧಿ ಪಾಕ್ ಜಲಸಂಧಿ ಅಂತ ಕೊಡ್ತಾರೆ ಬಿಟ್ಟರೆ ಮನ್ನಾರ್ಕಾರಿ ಮನ್ನಾರ್ಕಾರಿ ಹಾಗೆಯೇ ಹಿಮಾಲಯ ಪರ್ವತ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಇಂತಹ ಮುಖ್ಯವಾದ ವಿಚಾರಗಳನ್ನು ನೆನಪಿಟ್ಕೊಂಡ್ರೆ ಸಾಕು ಈ ಅಧ್ಯಾಯದಲ್ಲಿ ಮತ್ತು ನಕ್ಷೆ ಮೊದಲನೇ ಅಧ್ಯಾಯ ನಕ್ಷೆಗೆ ಹೆಚ್ಚು ಪ್ರಾಧಾನ್ಯತೆ ಇರೋದ್ರಿಂದ ನಕ್ಷೆ ಬರೆಯುವಾಗ ಏನೇನನ್ನು ಗಮನಿಸಬೇಕು ಫಸ್ಟು ಒಂದು ತೀರ್ಮಾನ ತಗೊಳ್ಳಿ ನನಗೆ ಬರಲ್ಲ ನಕ್ಷೆ ಬರೆಯೋದಕ್ಕೆ ಅಂತ ಹೆದರುಗಡಬೇಡಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಮಟ್ಟದಲ್ಲಿ ಕೌಶಲ್ಯ ಇರ್ತದೆ ಭಾರತದ ನಕ್ಷೆಯನ್ನು ಕಡ್ಡಾಯವಾಗಿ ಬಿಡಿಸಿ ಬಿಡಿಸುವಾಗ ಜಮ್ಮು ಕಾಶ್ಮೀರ ಹಾಗೆಯೇ ಈಶಾನ್ಯ ಭಾರತ ಗುಜರಾತ್ ದಕ್ಷಿಣ ಭಾರತ ಇದನ್ನು ನೆನಪಲ್ಲಿಟ್ಕೊಂಡು ಬಿಡಿಸಿದ್ರೆ ನೀವು ಖಂಡಿತ ತುಂಬ ಉತ್ತಮವಾದ ನಕ್ಷೆಯನ್ನು ರೂಪಿಸ್ತೀರಾ ಜೊತೆಗೆ ಬರೆಯುವಾಗ ಅಂಡೋಮಾನ್ ನಿಕೋಬಾರ್ ಮರಿಬೇಡಿ ಏನಾದರೂ ಸ್ಥಳ ಗುರುಸಿ ಇಂದಿರಾ ಪಾಯಿಂಟ್ ಕೊಟ್ಟರೆ ಇಲ್ಲಪ್ಪ ಹುಡುಕೋದು ಅನ್ನಂಗೆ ಆಗಿಬಿಡುತ್ತೆ ಅದಕ್ಕೆ ಅಂಡೋಮಾನ್ ನಿಕೋಬಾರ್ ಮರಿಬಾರ್ದು ಬರೀಲೇಬೇಕು ಹಾಗೆಯೇ ಲಕ್ಷದ್ವೀಪಗಳು ಇವುಗಳನ್ನು ಸಹ ಬರೀಲೇಬೇಕು ಮತ್ತು ಇನ್ನೊಂದು ಅಂಶ ದಿಕ್ಕನ್ನು ಗುರುಸಿ ಯಾವುದೇ ನಕ್ಷೆ ಬರೀರಿ ಉತ್ತರ ಈ ರೀತಿಯ ಮಾರ್ಕನ್ನು ಹಾಕಿ ದಿಕ್ಕನ್ನು ಗುರುಸಿ ಯಾಕೆ ಅನುಕೂಲ ಆಗ್ತದೆ ಅಂದರೆ ಮುಂದೆ ಉತ್ತರ ಬರೆಯುವಾಗ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿ ಇವುಗಳ ಬಗ್ಗೆ ಆನ್ಸರ್ ಮಾಡುವಾಗ ಇದನ್ನು ಆಧಾರವಾಗಿ ಇಟ್ಕೊಂಡು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿರ್ತೀವಿ ಅಲ್ಲಿ ಈಸಿ ಆಗುತ್ತೆ ಅಲ್ಲಿ ಬಂದಾಗ ಅದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡೋಣ ಜ್ಞಾನದ ವಿದ್ಯಾರ್ಥಿಗಳೇ ಈಗ ಭೂಗೋಳ ವಿಜ್ಞಾನದ 2ನೇ ಅಧ್ಯಾಯ ಭಾರತದ ಮೇಲ್ಮೈ ಲಕ್ಷಣಗಳು ಭಾರತವು ವಿಶಾಲವಾದ ರಾಷ್ಟ್ರವಾಗಿದ್ದು ವಿವಿಧ ಬಗೆಯ ಭೂಸ್ವರೂಪಗಳನ್ನು ಹೊಂದಿದೆ ಅವುಗಳನ್ನು ಮುಖ್ಯವಾಗಿ 4 ವಿಭಾಗವಾಗಿ ವಿಂಗಡಿಸಲಾಗಿದೆ ಈ ಮೇಲ್ಮೈ ಲಕ್ಷಣಗಳನ್ನು ಪ್ರಾಕೃತಿಕ ವಿಭಾಗಗಳು ಎಂದೂ ಕರೆಯುತ್ತೇವೆ ಆ 4 ಯಾವುವು ಎಂದರೆ 1ನೆಯದಾಗಿ ಉತ್ತರದ ಪರ್ವತಗಳು 2ನೆಯದು ಉತ್ತರದ ಮೈದಾನ 3ನೆಯದು ಪರ್ಯಾಯ ಪ್ರಸ್ಥಭೂಮಿ ಹಾಗೆಯೇ ಕರಾವಳಿ ಮೈದಾನ ಹೀಗೆ 4 ಪ್ರಾಕೃತಿಕ ವಿಭಾಗಗಳನ್ನು ಹೊಂದಿದೆ ಇದರಲ್ಲಿ ಮೊದಲನೆಯದನ್ನು ತಿಳಿದುಕೊಳ್ಳೋಣ ಉತ್ತರದ ಪರ್ವತಗಳು ಉತ್ತರದ ಪರ್ವತಗಳನ್ನು ಹಿಮಾಲಯ ಪರ್ವತ ಶ್ರೇಣಿ ಎಂದು ಕರೆಯುತ್ತೇವೆ ಇದು ಸಿಂಧೂ ನದಿಯಿಂದ ಪ್ರಾರಂಭವಾಗಿ ಈಶಾನ್ಯ ಭಾರತವರೆಗೂ ವ್ಯಾಪಿಸಿದೆ ಇದನ್ನು 3 ಶ್ರೇಣಿಗಳಾಗಿ ವರ್ಗೀಕರಿಸಲಾಗಿದೆ ಮೊದಲನೆಯದು ಮಹಾ ಹಿಮಾಲಯ 2ನೆಯದು ಒಳ ಹಿಮಾಲಯ 3ನೆಯದು ಶಿವಾಲಿಕ್ ಬೆಟ್ಟಗಳು ಮೊದಲನೆಯದಾಗಿ ಮಹಾ ಹಿಮಾಲಯ ಇದು ಹಿಮಾಲಯ ಪರ್ವತ ಶ್ರೇಣಿಗಳಲ್ಲೇ ಅತ್ಯಂತ ಎತ್ತರವಾದ ಶ್ರೇಣಿಗಳು ಇವು 6,100 ಮೀಟರ್ಗೂ ಹೆಚ್ಚು ಎತ್ತರವನ್ನು ಹೊಂದಿದೆ ಇದನ್ನು ಗಾಡ್ವಿನ್ ಆಸ್ಟಿನ್ ಎಂದು ಕರೆಯುತ್ತವೆ ಇದು ಭಾರತದಲ್ಲಿರುವ ಅತ್ಯಂತ ಎತ್ತರದ ಪರ್ವತ ಹಾಗೆಯೇ ಈ ಒಂದು ವಲಯ ಯಾವಾಗಲೂ ಹಿಮದಿಂದ ಮುಚ್ಚಿರುತ್ತದೆ ಹಾಗಾಗಿ ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ ಹಾಗೆಯೇ ಅದರ ದಕ್ಷಿಣಕ್ಕೆ ಬಂದರೆ ಒಳ ಹಿಮಾಲಯ ಒಳ ಹಿಮಾಲಯವು ಮಹಾ ಹಿಮಾಲಯದಷ್ಟು ಎತ್ತರವಾಗಿಲ್ಲ ಇದನ್ನು ಹಿಮಾಚಲವೆಂದೂ ಕರೆಯುತ್ತಾರೆ ಇಲ್ಲಿ ಸುಂದರವಾದ ಕಣಿವೆಗಳಿವೆ ಉದಾಹರಣೆಗೆ ಕಾಶ್ಮೀರ ಕಣಿವೆ ಹಾಗೆಯೇ ಗಿರಿಧಾಮಗಳೂ ಇವೆ ಅದನ್ನು ಅದರಿಂದ ದಕ್ಷಿಣಕ್ಕೆ ಇದು ಶಿವಾಲಿಕ್ ಬೆಟ್ಟಗಳು ಶಿವಾಲಿಕ್ ಬೆಟ್ಟಗಳನ್ನು ಪಾದಬೆಟ್ಟಗಳೆಂದೂ ಕರೆಯುತ್ತೇವೆ ಇವು ಕಡಿಮೆ ಎತ್ತರವನ್ನು ಹೊಂದಿವೆ ಹಿಮಾಲಯ ಶ್ರೇಣಿಗಳಲ್ಲೇ ಅತ್ಯಂತ ಕಡಿಮೆ ಎತ್ತರದಿಂದ ಕೂಡಿರತಕ್ಕಂತಹ ಬೆಟ್ಟಗಳು ಶಿವಾಲಿಕ್ ಬೆಟ್ಟಗಳು ಶಿವಾಲಿಕ್ ಬೆಟ್ಟಗಳಲ್ಲಿ ಕಣಿವೆಗಳು ಹೇಗಿವೆ ಎಂದರೆ ಈಗ ಶಿವಾಲಿಕ್ ಶ್ರೇಣಿ 2 ಬೆಟ್ಟಗಳು ಮಧ್ಯ
ಸಮತಟ್ಟಾದ ಪ್ರದೇಶವನ್ನು ಕಾಣುತ್ತೇವೆ. ಇವನ್ನು ಡೂನ್ಗಳೆಂದು ಕರೆಯುತ್ತೇವೆ. ಹಿಮಾಲಯ ಪರ್ವತ ಶ್ರೇಣಿಯಿಂದ ನಮಗೆ ಅಂದರೆ ಭಾರತಕ್ಕೆ ಏನಾದರೂ ಅನುಕೂಲ ಇದೆಯಾ? ಖಂಡಿತ ಇದೆ. ಇದರ ಮೇಲೆ ಒಂದು ಪ್ರಶ್ನೆ ಬರ್ಬೋದು. ಹಿಮಾಲಯ ಪರ್ವತಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಈಗ ಅಂದರೆ ಹಿಮಾಲಯ ಪರ್ವತಗಳಿಂದ ಆಗಿರುವ ಪ್ರಯೋಜನಗಳು ನಮಗೆ ಏನೇನು ನೋಡೋದಾದರೆ, ನೋಡಿ ಇಲ್ಲಿ ಇದು ಹಲವಾರು ನದಿಗಳ ಉಗಮ ಸ್ಥಾನವಾಗಿದೆ ಮತ್ತು ಈ ನದಿಗಳು ವರ್ಷಪೂರ್ತಿ ತುಂಬಿ ಹರಿಯಲು ಸಹಾಯಕಾರಿಯಾಗಿದೆ. ಈ ನದಿಗಳು ಅಲ್ಲಲ್ಲಿ ಜಲಪಾತಗಳನ್ನು ಉಂಟು ಮಾಡುತ್ತವೆ. ಇದರಿಂದ ವಿದ್ಯುತ್ ಉತ್ಪಾದನೆಗೆ ಸಹಾಯಕಾರಿಯಾಗಿದೆ, ಅಂದರೆ ಕೃಷಿಗೂ ಅನುಕೂಲವಾಗಿದೆ. ಹಾಗೆಯೇ ಇದು ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲವನ್ನು ಹೊಂದಿದೆ. ಮಾರುತಗಳನ್ನು ತಡೆದು ಮಳೆಯನ್ನು ಸುರಿಸುತ್ತದೆ. ಇವೆಲ್ಲದಕ್ಕೂ ಮುಖ್ಯವಾಗಿ ಉತ್ತರದಿಂದ ಬೀಸುವ ಶೀತ ಗಾಳಿಯನ್ನು ಹಿಮಾಲಯ ಪರ್ವತ ತಡೆಯುತ್ತದೆ. ಏನಾದರೂ ಹಿಮಾಲಯ ಪರ್ವತ ಇಲ್ಲದೇ ಇದ್ದರೆ ಭಾರತ ಅತ್ಯಂತ ಶೀತದಿಂದ ನರಳತಾ ಇತ್ತು, ನಮ್ಮನ್ನು ಬೆಚ್ಚಗಿಟ್ಟಿದೆ. ಹಾಗೆಯೇ ಉತ್ತರದಿಂದ ಶತ್ರುಗಳು ಸುಲಭವಾಗಿ ಭಾರತವನ್ನು ಪ್ರವೇಶಿಸದಂತೆ ನಮಗೆ ರಕ್ಷಣೆ ನೀಡಿದೆ. ಇವೆಲ್ಲವೂ ಹಿಮಾಲಯ ಪರ್ವತಗಳಿಂದ ನಮಗಾಗಿರುವ ಪ್ರಯೋಜನಗಳು. ವಿದ್ಯಾರ್ಥಿಗಳೇ, ಉತ್ತರದ ನದಿ ಬಯಲು, ಉತ್ತರದ ಬಯಲು ಅಂತ ಅಷ್ಟೇ, ಇದು ನದಿಗಳಿಂದಾಗಿದೆ. ಹೇಗೆ ನದಿಗಳಿಂದಾಗಿದೆ? ಇಲ್ಲಿ ಹಲವಾರು ನದಿಗಳು ಹರಿಯುತ್ತವೆ ಅಂತ ನಮಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ. ನದಿಗಳು ಹೊತ್ತು ತಂದ ಮೆಕ್ಕಲು ಮಣ್ಣು ಇಲ್ಲಿ ಸಂಚಯನಗೊಂಡು ಈ ಮೈದಾನ ರಚನೆಯಾಗಿದೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನದಿಗಳು ಹೊತ್ತು ತಂದ ಮೆಕ್ಕಲು ಮಣ್ಣು ಸಂಚಯನಗೊಂಡು ಈ ಒಂದು ನದಿ ಬಯಲು ರಚನೆಯಾಗಿದೆ. ಇದು ಹರಿಯಾಣ, ಪಂಜಾಬ್, ಹಾಗೆಯೇ ಉತ್ತರ ಪ್ರದೇಶ, ಬಿಹಾರ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ, ಈ ಎಲ್ಲ ರಾಜ್ಯಗಳನ್ನು ಒಳಗೊಂಡಿದೆ. ಇದು ಅತ್ಯಂತ ಫಲವತ್ತಾಗಿದೆ ಮತ್ತು ಸಮತಟ್ಟಾಗಿದೆ. ನೋಡಿ, ಇನ್ನೊಂದು ವಿಶೇಷ ಅಂದರೆ ಈ ಮೈದಾನದಲ್ಲಿ ಕಲ್ಲುಗಳೇ ಕಂಡುಬರುವುದಿಲ್ಲ. ಇವು ಉತ್ತರದ ಮೈದಾನದ ಲಕ್ಷಣಗಳಾದವು. ಹಾಗಾದರೆ ಇದರಿಂದನೂ ಅನುಕೂಲ ಇದೆಯಾ? ಖಂಡಿತ. ಅತಿ ಹೆಚ್ಚು ಜನ ವಾಸ ಮಾಡ್ತಿರೋ ಪ್ರದೇಶ ಈ ಉತ್ತರದ ನದಿ ಬಯಲು ಪ್ರದೇಶ. ಹೇಗಿರ್ಬೋದು ಅಂದರೆ ಮಾನವ ಬದುಕಲು ಯೋಗ್ಯವಾದ ಅನುಕೂಲಗಳು ಅಲ್ಲಿ ದೊರೆಯುತ್ತವೆ ಅಂತ ಅರ್ಥ. ಮುಖ್ಯವಾಗಿ ಕೃಷಿಗೆ ಉತ್ತರದ ಬಯಲು ತುಂಬ ಅನುಕೂಲವಾಗಿದೆ. ಕಾರಣ ನಿಮಗೆ ಗೊತ್ತು, ಮೆಕ್ಕಲು ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣು, ಜೊತೆಗೆ ಇಲ್ಲಿ ನದಿಗಳು ವರ್ಷಪೂರ್ತಿ ತುಂಬಿ ಹರಿಯುತ್ತವೆ. ಹೇಗೆ? ಮಳೆಗಾಲದಲ್ಲಿ ಮಳೆಯಿಂದ, ಬೇಸಿಗೆ ಕಾಲದಲ್ಲಿ ಹಿಮ ಕರಗಿ ನದಿಗಳಿಗೆ ನೀರು ಬರೋದ್ರಿಂದ ವರ್ಷಪೂರ್ತಿ ತುಂಬ, ನಮ್ಮ ನದಿನೇ, ನಮ್ಮ ದಕ್ಷಿಣ ಭಾರತದ ನದಿಗಳು ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿಯುತ್ತವೆ. ಹಾಗೆಯೇ ಈ ನದಿಗಳು ವರ್ಷಪೂರ್ತಿ ನೀರು ಕೊಡೋದ್ರಿಂದ ಕೃಷಿಗೆ ಅನುಕೂಲವಾಗಿದೆ, ಮೆಕ್ಕಲು ಮಣ್ಣು ಫಲವತ್ತಾಗಿದೆ. ಹಾಗೆಯೇ ಸಮತಟ್ಟಾಗಿರೋದ್ರಿಂದ ರಸ್ತೆ ಮಾರ್ಗ ನಿರ್ಮಾಣ, ರೈಲು ಮಾರ್ಗ ನಿರ್ಮಾಣ ಸುಲಭ. ಹಾಗಾಗಿ ಇಲ್ಲಿ ಉತ್ತಮವಾದ ರಸ್ತೆಗಳಿವೆ, ರೈಲು ಮಾರ್ಗಗಳಿವೆ. ಅಲ್ಲಲ್ಲಿ ಕೃಷಿಯು ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ. ಹಾಗಾಗಿ ಇಲ್ಲಿ ಕೈಗಾರಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಾಪನೆಯಾಗಿವೆ. ಹಾಗಾಗಿ ಕೈಗಾರಿಕೆಯೂ ಬೆಳವಣಿಗೆ ಹೊಂದಿದೆ. ರಸ್ತೆ ಮಾರ್ಗ, ರೈಲು ಮಾರ್ಗ ಅಭಿವೃದ್ಧಿ ಹೊಂದಿದೆ, ಕೈಗಾರಿಕೆಗಳು ಬೆಳವಣಿಗೆ ಹೊಂದಿವೆ, ಕೃಷಿಗೆ ಸಹಾಯಕಾರಿಯಾಗಿದೆ. ಹೀಗೆ ಇವೆಲ್ಲವೂ ಉತ್ತರದ ನದಿ ಬಯಲಿನ ಅನುಕೂಲಗಳಾಗಿವೆ. ಹಾಗೆಯೇ ಮೂರನೇ ಪ್ರಮುಖ ಪ್ರಾಕೃತಿಕ ವಿಭಾಗಕ್ಕೆ ಬಂದರೆ ನಾವು ಇರ್ತಕ್ಕಂತಹ ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ, ಇಲ್ಲಿ ನದಿ ಬಯಲಿನಿಂದ ದಕ್ಷಿಣಕ್ಕೆ ಮತ್ತು ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ನಮಗೆ ಈ ಪ್ರಸ್ಥಭೂಮಿ ಕಂಡುಬರುತ್ತೆ. ಇಲ್ಲಿ ನಾಗಪುರ ಪ್ರಸ್ಥಭೂಮಿ, ಹಾಗೆಯೇ ಮಾಳ್ವ, ದಕ್ಕನ್ ಪ್ರಸ್ಥಭೂಮಿ, ಮೂರು ಬಗೆಯ ನಾವು ಮುಖ್ಯವಾದ ಮೂರು ಪ್ರಸ್ಥಭೂಮಿಗಳನ್ನು ಇಲ್ಲಿ ಕಾಣ್ತೀವಿ. ಹೀಗೆ ನೋಡಿ, ಇಲ್ಲಿ ಪೂರ್ವಘಟ್ಟಗಳಿವೆ, ಪಶ್ಚಿಮ ಘಟ್ಟಗಳಿವೆ, ಹಾಗೆಯೇ ಇಲ್ಲಿ ಅರಾವಳಿ ಬೆಟ್ಟಗಳಿವೆ. ಇಲ್ಲಿನ ಒಂದು ಬೆಟ್ಟ ಅತಿ ಎತ್ತರದ ಬೆಟ್ಟ, ಅದು ಗುರು ಶಿಖರ. ಅದನ್ನು ನಕ್ಷೆಗೂ ಗುರುಸೋದಕ್ಕೆ ಕೇಳ್ಬೋದು, ಗುರು ಶಿಖರ. ಹಾಗೆಯೇ ಪಶ್ಚಿಮ ಘಟ್ಟಗಳಿಗೆ ಬಂದರೆ, ಪಶ್ಚಿಮ ಘಟ್ಟಗಳು ದಮನ್ ಅನ್ನೋ ಸ್ಥಳದಿಂದ ಪ್ರಾರಂಭ ಆಗಿ ನಮಗೆ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೂ ವಿಸ್ತರಿಸಿದೆ. ಹಾಗೆಯೇ ಪೂರ್ವಘಟ್ಟಗಳು ಮಹಾನದಿಯಿಂದ ಪ್ರಾರಂಭವಾಗಿ ನೀಲಗಿರಿಯವರೆಗೆ ವಿಸ್ತರಿಸಿದೆ. ನೀಲಗಿರಿಯಲ್ಲಿ ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳೊಂದಿಗೆ ಸೇರುತ್ತವೆ.
ಮತ್ತು ಒಂದು ಪ್ರಶ್ನೆ ನಿರೀಕ್ಷೆ ಮಾಡಬಹುದು, ಪೂರ್ವ ಪಶ್ಚಿಮ ಘಟ್ಟಗಳಿಗೂ ಪೂರ್ವ ಘಟ್ಟಗಳಿಗೂ ಇರುವ ವ್ಯತ್ಯಾಸಗಳೇನು? ನೀವು ಚಿತ್ರ ನೋಡಿನೇ ನೀವು ಒಂದು ಅಂಶವನ್ನು ಆನ್ಸರ್ ಆಗಿ ಬರಿಬೋದು. ನೋಡಿ, ಇದು ನಿರಂತರವಾಗಿದೆ, ಪಶ್ಚಿಮ ಘಟ್ಟಗಳು ನಿರಂತರವಾಗಿವೆ, ಆದರೆ ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ, ಅಲ್ಲಲ್ಲಿ ಬೇರ್ಪಟ್ಟಿವೆ. ಯಾಕೆ ಇದನ್ನು ಬೇರ್ಪಟ್ಟೋ, ಇಲ್ಲಿ ಮಾತ್ರ ಯಾಕೆ ಬೇರ್ಪಟ್ಟಿಲ್ಲ ಅನ್ನೋ ಮನಸ್ಸನ್ನು ನೆನಪಲ್ಲಿಟ್ಕೊಂಡ್ರೆ ವ್ಯತ್ಯಾಸ ಗುರುತಿಸೋಕೆ ಸುಲಭ ಆಗುತ್ತೆ. ಇಲ್ಲಿ ಯಾವ ನದಿಗಳು ಅಡ್ಡಲಾಗಿ ಪಶ್ಚಿಮ ಘಟ್ಟಗಳಿಗೆ ಹರಿಯಲ್ಲ, ಅಲ್ಲಿ ಜನ್ಮ ತಾಳ್ತವೆ. ಕೆಲವು ನದಿಗಳು ಪೂರ್ವಕ್ಕೂ ಕೆಲವು ನದಿಗಳು ಪಶ್ಚಿಮಕ್ಕೂ ಚಲಿಸ್ತವೆ, ಆದರೆ ಬೇರ್ಪಡಿಸಿಲ್ಲ. ಆದರೆ ಪೂರ್ವಕ್ಕೆ ಹರಿಯುವ ನದಿಗಳು ಮಹಾನದಿ, ಗೋದಾವರಿ, ಕಾವೇರಿ, ಕೃಷ್ಣ, ಇವುಗಳು ಪೂರ್ವಘಟ್ಟಗಳನ್ನು ಬೇರ್ಪಡಿಸಿವೆ. ಅಲ್ಲಿ ಒಂದು ವಿಚಾರ ನಿಮಗೆ ತಿಳ್ಕೊಳ್ಳಿ, ಒಂದು ಪಶ್ಚಿಮ ಘಟ್ಟಗಳು ನಿರಂತರವಾಗಿವೆ, ಪೂರ್ವಘಟ್ಟಗಳು ನಿರಂತರವಾಗಿಲ್ಲ, ಒಂದು ವ್ಯತ್ಯಾಸ. ಇನ್ನೊಂದು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ, ನೀವು ನಕ್ಷೆ ಬರೆದ ತಕ್ಷಣ ನಿಮಗೆ ನೆನಪಾಗಬೇಕು, ಎತ್ತರ ಪಶ್ಚಿಮ ಘಟ್ಟಗಳು ಈ ಎತ್ತರವನ್ನು ಗುರುತಿಸ್ಕೊಳ್ಳಿ ಮನಸ್ಸಲ್ಲಿ, ಇದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ಪಶ್ಚಿಮ ಘಟ್ಟಗಳಿಗೂ ಎತ್ತರಕ್ಕೂ, ಪೂರ್ವಘಟ್ಟಗಳ ಎತ್ತರಕ್ಕೂ ಹೋಲಿಸಿದಾಗ ಪಶ್ಚಿಮ ಘಟ್ಟಗಳು ಎತ್ತರವಾಗಿವೆ, ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗಿಲ್ಲ. ಇವೆರಡು ಅಂಶಗಳನ್ನು ಎರಡು ಅಂಕದ ಪ್ರಶ್ನೆ ಬರೋ ಸಾಧ್ಯತೆ ಇದೆ ಇಲ್ಲಿ, ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗಾಗಿ ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಆಗಲೇ ಹೇಳಿದ್ದೆ, ನಕ್ಷೆ ಬರೆಯುವಾಗ ಯಾವಾಗ್ಲೂ ದಿಕ್ಕನ್ನು ಮರಿಬೇಡಿ ಅಂತ. ಈಗ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕೆ ಅಂದರೆ ನಿಮ್ಮ ಮನಸ್ಸಲ್ಲಿ ಹೂ ಅನ್ನೋದು ನೆನಪಂದಾಗ ಬಲಭಾಗದಲ್ಲಿ ಇರ್ತಕ್ಕಂಥದ್ದು ಪೂರ್ವ, ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಪಶ್ಚಿಮ ಅಂತ ಡಿಸೈಡ್ ಮಾಡಿರ್ತೀರಾ, ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ತೀರಾ. ಪಶ್ಚಿಮ ಪೂರ್ವ ಘಟ್ಟಗಳ ಬಗ್ಗೆ ಪೂರ್ವ ಘಟ್ಟದ ಭಾಗದಲ್ಲೇ ಬರೀತೀರಾ, ಪಶ್ಚಿಮ ಘಟ್ಟದ ಬಗ್ಗೆ ಪಶ್ಚಿಮ ಘಟ್ಟದಲ್ಲಿ ಭಾಗ. ಮತ್ತೆ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟ ಯಾವುದು ಅಂತಂದರೆ ಅಣೈಮುಡಿ ಅಂತ, ಅಣೈಮುಡಿ ಅಂತ ಬರುತ್ತೆ. ಹಾಗೆಯೇ ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರದ ಬೆಟ್ಟ ಹರ್ಮಕೊಂಡ ಅಂತ. ಹರ್ಮಕೊಂಡ, ಹರ್ಮಕೊಂಡ, ಅಣೈಮುಡಿ, ನೀಲಗಿರಿ, ಇವು ನಿಮಗೆ ನಕ್ಷೆಗೇನಾದರೂ ಸ್ಥಳ ಗುರುತಿಸೋಕೆ ಕೊಟ್ಟರೆ ಕೂಡ ಸಾಧ್ಯತೆ ಇದೆ. ಇದಿಷ್ಟು ಪಶ್ಚಿಮ ಘಟ್ಟ ಪೂರ್ವಘಟ್ಟ ಆಯಿತು. ಈಗ ಈ ಪರ್ಯಾಯ ಪ್ರಸ್ಥ ಭೂಮಿಯಿಂದ ನಮಗೇನಾದರೂ ಅನುಕೂಲಗಳಿದೆಯಾ? ಖಂಡಿತ ಹೌದು. ಇದು ಕೃಷಿಗೆ ಸಹಾಯಕವಾಗಿದೆ. ಎರಡನೇದಾಗಿ ನದಿಗಳು ಹಲವಾರು ಜಲಪಾತಗಳನ್ನು ನಿರ್ಮಾಣ ಮಾಡಿರೋದ್ರಿಂದ ವಿದ್ಯುಚ್ಛಕ್ತಿ ಉತ್ಪಾದನೆಗೆ ಸಹಾಯಕಾರಿ. ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ ಇವು. ಮತ್ತೆ ಇನ್ನೊಂದು ಮರಿಬಾರ್ದು, ಇದು ಪುರಾತನ ಭಾಗ, ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಪುರಾತನವಾದ ಭಾಗ. ಈಗ ಪ್ರಾಕೃತಿಕ ವಿಭಾಗದಲ್ಲಿ ಮೂರನೇ ಭಾಗ ತಿಳ್ಕೊಂಡು ಕೊನೆಯ ಭಾಗಕ್ಕೆ ಬರೋಣ, ಕರಾವಳಿ. ನೋಡಿ, ಕರಾವಳಿ ಪ್ರದೇಶ ಅಂದರೆ ಸಮುದ್ರ ತೀರದ ಪ್ರದೇಶ. ಇದು ಪೂರ್ವ ಕರಾವಳಿ ಸುವರ್ಣರೇಖಾ ನದಿಯ ಉತ್ತರದ ಭಾಗದಿಂದ ಪ್ರಾರಂಭವಾಗಿ ಕನ್ಯಾಕುಮಾರಿಯವರೆಗೂ ವಿಸ್ತರಿಸಿದೆ. ಹಾಗೆಯೇ ಪಶ್ಚಿಮ ಕರಾವಳಿ ಕಚ್ನಿಂದ ಪ್ರಾರಂಭವಾಗಿ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. ಇದನ್ನು ಕರಾವಳಿ ಮೈದಾನ ಎಂದು ಕರೆಯುತ್ತೇವೆ. ಇಲ್ಲಿರ್ತಕ್ಕಂಥ ಮಣ್ಣು ಮೆಕ್ಕಲು ಮಣ್ಣು, ಕರಾವಳಿಯಲ್ಲಿರುವ ಮಣ್ಣು ಮೆಕ್ಕಲು ಮಣ್ಣು. ಹಾಗೆಯೇ ಇಲ್ಲಿ ಕರಾವಳಿಯಲ್ಲಿ ಪೂರ್ವ ಕರಾವಳಿಯನ್ನು ಮುಖ್ಯವಾಗಿ ಎರಡು ಹೆಸರುಗಳಿಂದ ಕರೆಯುತ್ತೇವೆ. ಉದಾಹರಣೆಗೆ ಕೃಷ್ಣಾ ನದಿ, ಕೃಷ್ಣಾ ನದಿಯಿಂದ ಉತ್ತರದ ಕರಾವಳಿಯನ್ನು ಉತ್ತರ ಸರ್ಕಾರ್ ಕರಾವಳಿ ಎಂದು ಕರೆಯುತ್ತೇವೆ. ಹಾಗೆ ಕೃಷ್ಣಾ ನದಿಯ ದಕ್ಷಿಣದ ಕರಾವಳಿಯನ್ನು ಕೋರಮಂಡಲ ತೀರ ಎಂದು ಕರೆಯುತ್ತೇವೆ. ಈಗ ಪಶ್ಚಿಮ ಕರಾವಳಿಗೆ ಬರೋದಾದರೆ ಪಶ್ಚಿಮ ಕರಾವಳಿಯನ್ನು ಮೂರು ಹೆಸರುಗಳಿಂದ ಕರಿತೀವಿ. ಅದರಲ್ಲಿ ಗೋವಾವನ್ನು ಗುರುತಾಗಿಟ್ಕೊಳ್ಳಿ, ನೆನಪಲ್ಲಿಟ್ಕೊಳ್ಳಿ. ಗೋವಾದಿಂದ ಉತ್ತರಕ್ಕಿರುವ ಕರಾವಳಿಯನ್ನು ಕೊಂಕಣ ತೀರ ಅಂತ ಕರಿತೀವಿ. ಹಾಗೆಯೇ ನಮ್ಮ ಕರ್ನಾಟಕದ ಹೆಬ್ಬಾಗಿಲು ಯಾವುದು? ನವಮಂಗಳೂರು. ಆ ಮಂಗಳೂರಿನಿಂದ ಗೋವಾದವರೆಗಿನ ಕರಾವಳಿಯನ್ನು ಕರ್ನಾಟಕ ತೀರ ಅಂತ ಕರಿತೀವಿ. ಹಾಗೆಯೇ ಮಂಗಳೂರಿನಿಂದ ಕನ್ಯಾಕುಮಾರಿವರೆಗಿನ ಕರಾವಳಿ ಮೈದಾನವನ್ನು ಮಲಬಾರ್ ತೀರ ಅಂತ ಕರಿತೀವಿ. ಇವುಗಳನ್ನೇ ನೆನ್ಪಿಟ್ಕೊಳ್ಳಿ. ಇದು ನಕ್ಷೆಗೆ ಕೂಡ ಸಾಧ್ಯತೆ ಹೆಚ್ಚಿದೆ. ಉತ್ತರ ಸರ್ಕಾರ ತೀರವನ್ನು ನಮ್ಮ ಗುರುತಿಸ್ತಕ್ಕಂಥದ್ದು ಕೋರಮಂಡಲ ತೀರ, ಮಲಬಾರ್ ತೀರ, ಕರ್ನಾಟಕ ತೀರ, ಹಾಗೆಯೇ
ಕೊಂಕಣ ತೀರ. ಈಗ ಈ ಕರಾವಳಿ ಮೈದಾನಗಳ ನೋಡಿ, ಈಗ ನಾವು ಎರಡು ಭಾಗ ಮಾಡಿದ್ದೀವಿ, ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿ. ಇದ್ರ ಮೇಲೆ ಎರಡಕ್ಕದ ಇನ್ನೊಂದು ಪ್ರಶ್ನೆ ಬರೋಕ್ಕೆ ಸಾಧ್ಯತೆ ಇದೆ, ಪೂರ್ವ ಕರಾವಳಿಗೂ ಪಶ್ಚಿಮ ಕರಾವಳಿಗೂ ಇರುವ ವ್ಯತ್ಯಾಸಗಳೇನು? ದಿಕ್ಕು ಮರಿಬಾರ್ದು. ನಾನು ಒಂದು ಕೆಲವು ಚಿತ್ರ ಬರೀತೀನಿ, ಅದ್ರ ಮೇಲೂ ನೀವು ಹೇಳ್ಬೋದು. ನೋಡಿ, ಪೂರ್ವ ಕರಾವಳಿ, ಇದು ಪಶ್ಚಿಮ ಕರಾವಳಿ. ಏನು ವ್ಯತ್ಯಾಸ ಅನ್ನಿಸ್ತೈತೆ? ಚಿತ್ರ ಮನಸ್ಸಲ್ಲಿ ಬಂದರೆ ನೆನಪಲ್ಲಿ ತುಂಬ ಉಳಿಯುತ್ತೆ. ಏನು ವ್ಯತ್ಯಾಸ ಅಂತಂದರೆ, ಇದು ವಿಸ್ತಾರವಾಗಿದೆ, ಇದು ಕಿರಿದಾಗಿದೆ. ನೋಡಿ ಒಂದು ವ್ಯತ್ಯಾಸ, ಪಶ್ಚಿಮ ಕರಾವಳಿ ಕಿರಿದಾಗಿದೆ, ಪೂರ್ವ ಕರಾವಳಿ ವಿಸ್ತಾರವಾಗಿದೆ. ಎರಡನೇದಾಗಿ, ಇದು ಸುವರ್ಣರೇಖಾ ನದಿಯ ಉತ್ತರದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ, ಇದು ಕಚ್ಚಿನಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. ಎರಡು ಅಂಶಗಳಾದವು. ಇನ್ನೂ ಒಂದು ಬರಿಬೋದು, ಪೂರ್ವಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಕಂಡುಬರುತ್ತದೆ, ಹಾಗೆಯೇ ಪಶ್ಚಿಮ ಘಟ್ಟಗಳು ಮತ್ತು ಅರಬ್ಬಿ ಸಮುದ್ರದ ನಡುವೆ. ಹೀಗೆ ಮೂರು ಅಂಶಗಳನ್ನು ಬೇಕಾದರೂ ಬರಿಬೋದು. ಚಿತ್ರವನ್ನು ನೆನಪಲ್ಲಿಟ್ಕೊಳ್ಳಿ, ನಕ್ಷೆಯನ್ನು ನೆನಪಲ್ಲಿಟ್ಕೊಳ್ಳಿ, ಬರೀರಿ. ಹಾಗಾದರೆ ಈಗ ಸಾಗರ, ಈ ಒಂದು ತೀರದ ಅಂದರೆ ಕರಾವಳಿ ಮೈದಾನದ ಉಪಯೋಗಗಳೇನು? ಉಪಯೋಗಗಳು ನಾಲ್ಕು ಪ್ರಾಕೃತಿಕ ವಿಭಾಗದಲ್ಲಿ ಬಂದೇ ಬರುತ್ತೆ, ಅದರಲ್ಲಿ ಒಂದು ಪ್ರಶ್ನೆ ಚಾಯಿಸ್ಕೊಡೋ ಸಾಧ್ಯತೆ ಇದೆ, ಚೆನ್ನಾಗಿ ಕಲ್ತ್ಕೊಳ್ಳಿ. ಆಗಲೇ ಹೇಳ್ದಾಗೆ ಇಲ್ಲಿನ ಜನರ ಪ್ರಮುಖ ಉದ್ಯೋಗ ಮೀನುಗಾರಿಕೆ, ಒಂದು ಅಂಶ ಮೀನುಗಾರಿಕೆ. ಎರಡನೇದಾಗಿ, ಮೆಕ್ಕಲು ಮಣ್ಣು ಹೊಂದಿರೋದ್ರಿಂದ ಕೃಷಿಗೆ ಸಹಾಯಕವಾಗಿದೆ. ಇಲ್ಲಿ ಬಂದರುಗಳಿವೆ, ಕೋಲ್ಕತ್ತಾ ಬಂದರು, ಹಾಲ್ದಿಯಾ ಬಂದರು, ಪಾರಾದೀಪ್ ಬಂದರು, ವಿಶಾಖಪಟ್ಟಣ, ಚೆನ್ನೈ, ಎನ್ನೂರ್, ಟುಟಿಕೋರಿನ್, ಕೊಚ್ಚಿ, ನವಮಂಗಳೂರು, ಗೋವಾ, ಮುಂಬೈ, ನವಸೇವಾ, ಕಾಂಡ್ಲಾ, ಇವೆಲ್ಲ ಪ್ರಮುಖ ಭಾರತದ ಬಂದರುಗಳು. ಈ ಬಂದರುಗಳಿರೋದ್ರಿಂದ ವಿದೇಶಿ ವ್ಯಾಪಾರಕ್ಕೆ ಸಹಾಯಕವಾಗಿದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ವಸ್ತುಗಳನ್ನು ಸಾಗಿಸೋದಕ್ಕೆ ಸಹಾಯಕವಾಗಿದೆ. ವ್ಯಾಪಾರ ಬೆಳವಣಿಗೆ ಹೊಂದಿದೆ, ರಾಷ್ಟ್ರದ ಆದಾಯದ ಹೆಚ್ಚಳಕ್ಕೆ ಕಾರಣವಾಗಿದೆ, ಹಲವಾರು ಜನರಿಗೆ ಉದ್ಯೋಗಗಳನ್ನು ನೀಡೈತೆ. ಇವೆಲ್ಲ ಸಮುದ್ರ ತೀರದ ಅಂದರೆ ಕರಾವಳಿ ಮೈದಾನದ ಪ್ರಾಮುಖ್ಯತೆ. ಇವಿಷ್ಟು ನಾಲ್ಕು ಪ್ರಾಕೃತಿಕ ವಿಭಾಗಗಳು. ಆದರೆ ಇನ್ನೊಂದು ಮರಿಬಾರ್ದು, ದ್ವೀಪಗಳು, ಭಾರತದ ದ್ವೀಪಗಳು. ಭಾರತದಲ್ಲಿ ಆಗಲೇ ಹೇಳಿದಾಗ ನಕ್ಷೆ ಬರೆಯುವಾಗ ಮರಿಲೇಬೇಡಿ, ಕಡ್ಡಾಯವಾಗಿ ಬರೀರಿ, ಅಂಡಮಾನ್ ನಿಕೋಬಾರ್ ಹಾಗೆಯೇ ಲಕ್ಷದ್ವೀಪಗಳು, ಇವು ಪ್ರಮುಖವಾದ ದ್ವೀಪಗಳು. ಆಗಲೇ ಹೇಳಿದೋ ಇಂದಿರಾ ಪಾಯಿಂಟ್ ತುತ್ತ ತುದಿ, ಭಾರತದ ದಕ್ಷಿಣದ ತುತ್ತ ತುದಿ ಅಂತ ಹೇಳಿದೋ, ಇದು ಪ್ರವಾಸೋದ್ಯಮಕ್ಕೆ ಈ ದ್ವೀಪಗಳು ಹೆಸರುವಾಸಿಯಾಗಿವೆ. ಅದರಲ್ಲಿ ನಮಗೆ ಲಕ್ಷದ್ವೀಪಗಳು ಹವಳದ ದ್ವೀಪಗಳಾಗಿವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಮೂರನೇ ಅಧ್ಯಾಯ, ಭಾರತದ ವಾಯುಗುಣ. ಭಾರತವು ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ? ಭಾರತದಾದ್ಯಂತ ಒಂದೇ ಬಗೆಯ ವಾಯುಗುಣವಿದೆಯಾ ಅಥವಾ ವ್ಯತ್ಯಾಸಗಳಿದೆಯಾ? ಈಗ ಅರಿಯೋಣ. ಭಾರತದ ವಾಯುಗುಣ ಭಿನ್ನವಾಗಿದೆ, ವರ್ಷಪೂರ್ತಿ ಒಂದೇ ರೀತಿ ಇಲ್ಲ, ಅದು ಋತುಗಳಿಗೆ ಅನುಗುಣವಾಗಿ ಬದಲಾಗ್ತದೆ. ಒಂದು ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂದರೆ ಅದರ ಮೇಲೆ ಬೀಸುವ ಮಾರುತಗಳು, ಅದರ ಸ್ಥಾನ, ಮೇಲ್ಮೈ ಲಕ್ಷಣ, ಹಾಗೆ ಸಮುದ್ರಗಳಿಂದ ಇರುವ ದೂರ, ಇವುಗಳು ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶವು. ಇದು ಎರಡು ಅಂಕದ ಪ್ರಶ್ನೆಗೆ ಬರಬಹುದು, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ. ಭಾರತದ ವಾಯುಗುಣವನ್ನು ನಾವು ಮುಖ್ಯವಾಗಿ ನಾಲ್ಕು ವಿಭಾಗವಾಗಿ ವಿಂಗಡಿಸ್ತೀವಿ, ಅವುಗಳನ್ನು ಸಹ ನೋಡೋಣ. ಚಳಿಗಾಲ, ಚಳಿಗಾಲವು ಡಿಸೆಂಬರ್, ಜನವರಿ, ಫೆಬ್ರವರಿ ಮೂರು ತಿಂಗಳ ಕಾಲ ಇರುತ್ತದೆ. ಬೇಸಿಗೆ ಕಾಲ ಮಾರ್ಚ್, ಏಪ್ರಿಲ್, ಮೇ. ಹಾಗೆಯೇ ಮಳೆಗಾಲ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನಾಲ್ಕು ತಿಂಗಳ ಕಾಲ. ಹಾಗೆಯೇ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಇದು ಅಕ್ಟೋಬರ್ ಮತ್ತು ನವೆಂಬರ್. ಇದರಲ್ಲಿ ಮಳೆಗಾಲ ಮತ್ತು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಒಂದು 15 ದಿನ ಹೆಚ್ಚು ಕಡಿಮೆ ಆಗ್ಬೋದು, ಆದರೂ ಈ ತಿಂಗಳುಗಳನ್ನು ಅನ್ವಯಿಸಿ ನಾವು ಹೇಳಬಹುದು. ಮೊದಲನೇದಾಗಿ ನಾವು ಚಳಿಗಾಲದ ಕುರಿತು ತಿಳಿಯೋಣ. ಭಾರತವು
ಉತ್ತರಾರ್ಧ ಗೋಳದಲ್ಲಿದೆ. ಆ ಚಳಿಗಾಲದ ಸಮಯದಲ್ಲಿ ಸೂರ್ಯನ ಕಿರಣಗಳು ದಕ್ಷಿಣಾರ್ಧ ಗೋಳದಲ್ಲಿ ನೇರವಾಗಿ ಬೀಳ್ತಾ ಇರೋದ್ರಿಂದ ಉತ್ತರಾರ್ಧ ಗೋಳದಕ್ಕೆ ಓರೆಯಾಗಿ ಬೀಳ್ತಾ ಇರ್ತದೆ. ಈ ಕಾರಣದಿಂದ ಚಳಿಗಾಲದಲ್ಲಿ ಕಡಿಮೆ ಉಷ್ಣತೆ ಇರುತ್ತದೆ, ಭಾರತದಲ್ಲಿ ಕಡಿಮೆ ಉಷ್ಣತೆ ಇರುತ್ತದೆ. ಹಾಗೆಯೇ ಶುಷ್ಕ ವಾತಾವರಣ, ತೇವಾಂಶವಿಲ್ಲದ ವಾತಾವರಣ ಇರ್ತದೆ. ನೆನಪಿಸ್ಕೊಳ್ಳಿ, ಡಿಸೆಂಬರ್ ಜನವರಿಲಿ ಚರ್ಮ ಎಲ್ಲ ಒಡಿತಾ ಇರ್ತದೆ. ಕಾರಣ ಶುಷ್ಕ ವಾತಾವರಣ, ಚಳಿ ಇರುತ್ತದೆ. ಅದರಲ್ಲೂ ಜನವರಿ ತಿಂಗಳಲ್ಲಿ ಅತಿ ಹೆಚ್ಚು ಚಳಿಯನ್ನು ನಾವು ಕಾಣ್ತೀವಿ. ಚಳಿಗಾಲದಲ್ಲಿ ಶೇಕಡ 2% ಇಡೀ ಭಾರತದಲ್ಲಿ ಮಳೆ ಆಗೋ ಪ್ರಮಾಣದಲ್ಲಿ ಎರಡು ಭಾಗ ಮಳೆ ಆಗ್ತದೆ. ಈಗ ಎರಡನೆಯ ಭಾಗ ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲಿ ಭಾರತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇರೋದ್ರಿಂದ ಉಷ್ಣತೆ ಹೆಚ್ಚಾಗಿರ್ತದೆ, ಸೆಕೆ ಆಗ್ತದೆ, ಶುಷ್ಕ ವಾತಾವರಣ ಇರುತ್ತೆ. ಹಾಗೆಯೇ ಈ ಕಾಲದಲ್ಲಿ ಭಾರತದ ಕೆಲವು ಭಾಗದಲ್ಲಿ ಮಳೆಯಾಗುತ್ತೆ. ಇದನ್ನು ಪರಿಸರಣ ಬಗೆಯ ಮಳೆ ಅಂತೇಳಿ ಕರೀತಾರೆ. ಈ ಅಧಿಕ ಉಷ್ಣತೆ ಹಾಗೂ ಪ್ರಚಲನ ಪ್ರವಾಹದ ಕಾರಣದಿಂದಾಗಿ ಭಾರತದ ಹಲವು ಭಾಗಗಳಲ್ಲಿ ಬೇಸಿಗೆ ಕಾಲದಲ್ಲಿ ಮಳೆ ಉಂಟಾಗುತ್ತದೆ. ಇದನ್ನು ಪರಿಸರಣ ಮಳೆ ಎಂದು ಕರೆಯುತ್ತೇವೆ. ಭಾರತದ ವಿವಿಧ ಭಾಗಗಳಲ್ಲಿ ಈ ಕಾಲದಲ್ಲಿ ಉಂಟಾಗುವ ಮಳೆಯನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ. ಉತ್ತರ ಪ್ರದೇಶದಲ್ಲಿ ಆಂದೀಸ್ ಮಳೆ ಅಂತೇಳಿ ಕರೀತಾರೆ. ಹಾಗೆಯೇ ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಮಳೆ ಎಂದು ಕರೆಯುತ್ತಾರೆ. ಹಾಗೆಯೇ ಕೇರಳದಲ್ಲಿ ಮಾವಿನ ಹೂಯಿಲು ಎಂದು ಕರೆಯುತ್ತಾರೆ. ಹಾಗೆಯೇ ಕರ್ನಾಟಕದಲ್ಲಿ ಕಾಫಿಯ ಹೂ ಮಳೆ ಅಂತ ಕರೀತಾರೆ. ಇದು ಭಾರತದಲ್ಲಿ ಮಳೆಯನ್ನು ಕೆಲವು ಕಡೆ ತರುತ್ತದೆ. ಮುಂದಿನ ಕಾಲ ಮಳೆಗಾಲ. ಭಾರತಕ್ಕೆ ಅತಿ ಹೆಚ್ಚು ಮಳೆ ಉಂಟಾಗ್ತಕ್ಕಂಥ ಕಾಲ ಮಳೆಗಾಲ. ಭಾರತದ ಭೂಭಾಗವು ಹೆಚ್ಚು ಉಷ್ಣತೆಯನ್ನು ಪಡೆದಿರೋದ್ರಿಂದ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗಿರುತ್ತದೆ. ಹಿಂದೂ ಮಹಾಸಾಗರ ಪ್ರದೇಶ ತಂಪಾಗಿದ್ದು ಅಲ್ಲಿನ ಮಾರುತಗಳು ಹೆಚ್ಚಿನ ತೇವಾಂಶವನ್ನು ಹೊಂದಿದ್ದು ಅಧಿಕ ಒತ್ತಡವನ್ನು ಹೊಂದಿರುತ್ತದೆ. ಹೀಗೆ ಅಧಿಕ ಒತ್ತಡದ ಮಾರುತಗಳು ಭಾರತದ ನೈಋತ್ಯ ದಿಕ್ಕಿನಿಂದ ಬೀಸಲು ಆರಂಭಗೊಳ್ಳುತ್ತದೆ. ಈ ನೈಋತ್ಯ ಮಾರುತಗಳು ಅತಿ ಹೆಚ್ಚು ತೇವಾಂಶವನ್ನು ಹೊತ್ತು ತರುತ್ತವೆ. ಭಾರತವನ್ನು ಪ್ರವೇಶಿಸುವಾಗ ಎರಡು ಶಾಖೆಗಳಾಗಿ ವಿಂಗಡಣೆಯಾಗುತ್ತದೆ. ಒಂದು ಬಂಗಾಳ ಕೊಲ್ಲಿ ಶಾಖೆಯಾಗಿ ಚಲಿಸಿದರೆ ಇನ್ನೊಂದು ಅರಬ್ಬಿ ಸಮುದ್ರದ ಶಾಖೆಯಾಗಿ ಚಲಿಸುತ್ತದೆ. ಈಗ ಅರಬ್ಬಿ ಸಮುದ್ರ ಶಾಖೆಯನ್ನು ತಿಳಿಯೋಣ. ಅರಬ್ಬಿ ಸಮುದ್ರದ ಶಾಖೆಯು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಅತ್ಯಧಿಕ ಮಳೆಯನ್ನು ಸುರಿಸುತ್ತವೆ. ಹಾಗೆಯೇ ಮುಂದೆ ಚಲಿಸುತ್ತಾ ಪಶ್ಚಿಮ ಘಟ್ಟದಿಂದ ಪೂರ್ವ ಭಾಗ ಕಡಿಮೆ ಮಳೆಯನ್ನು ಪಡೆಯುತ್ತದೆ. ಈ ಪ್ರದೇಶವನ್ನು ಮಳೆಯ ನೆರಳಿನ ಪ್ರದೇಶವೆಂದೂ ಕರೆಯುತ್ತಾರೆ. ಹಾಗೆ ಇನ್ನೊಂದು ಶಾಖೆ ಬಂಗಾಳ ಕೊಲ್ಲಿಯ ಶಾಖೆ ಬಂಗಾಳ ಕೊಲ್ಲಿಯ ಮುಖಾಂತರ ಸಾಗಿ ಇಲ್ಲಿ ಈಶಾನ್ಯ ಭಾರತವನ್ನು ತಲುಪುತ್ತದೆ, ಅಸ್ಸಾಂ ಮತ್ತು ಮೇಘಾಲಯ ಪ್ರದೇಶವನ್ನು ತಲುಪುತ್ತದೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಭಾರತದ ಭೂಭಾಗವು ತಂಪಾಗುತ್ತಾ ಹೆಚ್ಚು ಒತ್ತಡದ ಪ್ರದೇಶವಾಗಿ ನಿರ್ಮಾಣಗೊಳ್ಳುತ್ತದೆ. ಬಂಗಾಳ ಕೊಲ್ಲಿಯು ಹೆಚ್ಚು ಶಾಖವನ್ನು ಪಡೆದು ಕಡಿಮೆ ಒತ್ತಡದ ಪ್ರದೇಶವಾಗಿ ನಿರ್ಮಾಣಗೊಂಡಿರುತ್ತದೆ. ಹಾಗಾಗಿ ಹೆಚ್ಚು ಒತ್ತಡದ ಪ್ರದೇಶದಿಂದ ಮಾರುತಗಳು ಬಂದ ದಾರಿಯಲ್ಲೇ ಹಿಂದಿರುಗಲು ಆರಂಭಿಸುತ್ತದೆ. ಅದಕ್ಕಾಗಿಯೇ ನಾವು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಎಂದು ಹೇಳುತ್ತೇವೆ. ಬಂಗಾಳ ಕೊಲ್ಲಿಯನ್ನು ಪ್ರವೇಶಿಸುವಾಗ ಅಲ್ಲಿ ತೇವಾಂಶವನ್ನು ಪಡೆಯುತ್ತವೆ. ತೇವಾಂಶವನ್ನು ಪಡೆದ ಮಾರುತಗಳು ತಮಿಳುನಾಡಿಗೆ ಹೆಚ್ಚು ಮಳೆಯನ್ನು ಸುರಿಸುತ್ತದೆ. ತಮಿಳುನಾಡು, ಆಂಧ್ರ, ಒಡಿಸ್ಸಾ ಈ ರಾಜ್ಯಗಳು ಈ ಕಾಲದಲ್ಲಿ ಮಳೆಯನ್ನು ಪಡೆಯುತ್ತವೆ. ತಮಿಳುನಾಡು ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಪಡೆಯುವ ಮಳೆ ತುಂಬ ಕಡಿಮೆ, ಆದರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದ ಮಾರುತಗಳಿಂದ ಹೆಚ್ಚು ಮಳೆಯನ್ನು ಪಡೆಯುತ್ತದೆ. ಇನ್ನೊಂದು ಅಂಶ ನೆನ್ಪಿಟ್ಕೊಳ್ಬೇಕು, ಈ ಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಒತ್ತಡಗಳಲ್ಲಾಗುವ ವ್ಯತ್ಯಾಸಗಳಿಂದ ಆವರ್ತ ಮಾರುತಗಳು ಅಂದರೆ ಸೈಕ್ಲೋನ್ಗಳು ಆರಂಭಗೊಳ್ಳುತ್ತವೆ. ಅವು
ಒಡಿಶಾ ಆಂಧ್ರ ಪ್ರದೇಶ ತಮಿಳುನಾಡಿನ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರಿ ಹಾನಿಯನ್ನು ಉಂಟು ಮಾಡುತ್ತವೆ. ಇದಿಷ್ಟು ಭಾರತದ ನಾಲ್ಕು ಋತುಗಳು. ಇನ್ನೊಂದು ಅಂಶ, ಭಾರತದಲ್ಲಿ ಮಳೆಯ ಹಂಚಿಕೆ. ಭಾರತದಲ್ಲಿ ಉಂಟಾಗುವ ಮಳೆಯನ್ನು ಇಡೀ ಭಾರತದಲ್ಲಿ ಒಂದೇ ಪ್ರಮಾಣದಲ್ಲಿ ಮಳೆ ಉಂಟಾಗುವಲ್ಲ. ಕೆಲವು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಉಂಟಾದರೆ ಕೆಲವು ಪ್ರದೇಶದಲ್ಲಿ ಸಾಧಾರಣ, ಇನ್ನು ಕೆಲವು ಪ್ರದೇಶದಲ್ಲಿ ತುಂಬ ಕಡಿಮೆ. 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಪಡೆಯುವ ಪ್ರದೇಶವನ್ನು ಕಡಿಮೆ ಮಳೆ ಬೀಳುವ ಪ್ರದೇಶಗಳು ಅಂತ ನಾವು ವಿಂಗಡಣೆ ಮಾಡ್ತೀವಿ. ಹಾಗೆಯೇ 50 ರಿಂದ 100 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶನ ಸಾಧಾರಣ ಮಳೆ ಪಡೆಯುವ ಪ್ರದೇಶ ಅಂತ ಹೇಳ್ತೀವಿ. ಹಾಗೆಯೇ 100ಕ್ಕಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ನಾವು ಹೆಚ್ಚು ಮಳೆಯನ್ನು ಅಧಿಕ ಮಳೆಯ ಪ್ರದೇಶಗಳು ಅಂತೇಳಿ ನಾವು ಕರಿತೀವಿ. ಆಗಲೇ ಹೇಳಿದಾಗೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಮಾಸಿನ್ರಾಮ್, ಹಾಗೆಯೇ ಅತಿ ಕಡಿಮೆ ಮಳೆಯನ್ನು ಪಡೆಯುವ ಪ್ರದೇಶ ರೂಯ್ಲಿ. ಇದನ್ನು ನಾವು ನೆನ್ಪಿಟ್ಕೊಳ್ಳೋಣ. ನಕ್ಷೆಗೆ ರೂಯ್ಲಿ, ಮಾಸಿನ್ರಾಮ್ ಈ ಎರಡು ಸ್ಥಳಗಳನ್ನು ಕೊಡುವ ಸಾಧ್ಯತೆ ಇದೆ.